ನಾನು ಆಮೇಲೆ ಮಾಡ್ತೀನಿ. ಹೇ ರವಿ. ಏನ್ ಮಗ, ಎಲ್ಲ ಓಕೆನಾ? ಮಗ, ಯು ವೋಂಟ್ ಬಿಲೀವ್ ಮೀ ಇಫ್ ಐ ಟೋಲ್ಡ್ ಯು ವಾಟ್ ಹ್ಯಾಪನ್. ಯಾಕೆ ನಂಬಲ್ಲಪ್ಪ, ಖಂಡಿತ ನಂಬ್ತೀನಿ. ನೀನು ಕೋಕ್ ಬಾಟ್ಲು ತಗೊಳ್ಳುವಾಗ ನಿನ್ನ ಲೈಫ್ ರಿಸ್ಕ್ ಅಲ್ಲಿತ್ತು, ಅಷ್ಟೇ ತಾನೇ? ಹೇ, ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳಿದೆ? ಶೇಖರ್ ಫೋನ್ ಮಾಡಿ ಹೇಳ್ದ ಬಿಡು. ಅಲ್ಲ ಮಗ, ಇಷ್ಟಕ್ಕೆಲ್ಲ ರಿಸ್ಕ್ ತಗೋಬೇಕೇನಾ? ರಿಸ್ಕ್ ತಗೊಂಡಿದ್ದಕ್ಕೆ ಫಸ್ಟ್ ಟೈಮ್ ಸಖತ್ತಾಗಿರೋ ಹುಡುಗಿ ಸಿಕ್ಕದ್ಲು. ಹೌದಾ? ಆಲ್ಮೋಸ್ಟ್ ಹೋದೆ ಅನ್ಕೊಂಡೆ ಕಣು, ಆದ್ರೆ ಏಂಜಲ್ ತರ ಬಂದು ನನ್ನ ಲೈಫ್ನ ಕಾಪಾಡಿದ್ಲು. ನೋಡಕ್ ಚೆನ್ನಾಗಿಲ್ಲ. ಚೆನ್ನಾಗಿರೋದ? ಕೋಹಿನೂರ್ ಮಗ, ಫಸ್ಟ್ ಸೈಟಲ್ಲೇ ಇಷ್ಟ ಆಗ್ಬಿಟ್ಲು. ಅವ್ರ ಅಪ್ಪ ಯಾರೋ ಗೊತ್ತಿಲ್ಲ, ಬ್ಯಾಂಕ್ ಅಲ್ಲಿ ದುಡ್ಡು ಬದಲು ಅವಳನ್ನ ಮುಚ್ಚಿಡ್ಬೇಕು, ಇಲ್ಲಾಂದ್ರೆ ನನ್ನಂತವ್ನು ಯಾರಾದ್ರೂ ಕದ್ಬಿಡ್ತಾನೆ. ತುಂಬಾ ಡಿಸ್ಟರ್ಬ್ ಮಾಡಿದ್ಲು ಮಗ. ಹಲೋ, ಕೇಳಿಸ್ಕೊಂಡ್ಯ? ಟಿಕೆಟ್ 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 ಕೊಡಪ್ಪ. ಹಿಡ್ಕೊಳಿದ್ದೇನೆ. ಏನದು ವಾಸನೆ? ಏನಿಲ್ಲ. ಡ್ರಿಂಕ್ಸ್ ಅಲ್ವಾ? ಇಲ್ಲ. ಸರಿ ಕೊಡಿಲಿ. ಇದು ನಂದು, ನಾನು ಕೊಡಲ್ಲ. ನಿಂದೇ ಅಂತ ಗೊತ್ತು, ವಾಸನೆ ನೋಡ್ಕೊಡ್ತೀನಿ ಕೊಡು. ಏಯ್ ಏಯ್ ಏಯ್, ಬಡ ಬಡ, ಏಯ್ ಏಯ್ ಹುಡುಗ, ಬಡ ಕೊಡಿದೆ. ಏಯ್, ಎಣ್ಣೆನೆ ಸಾಕ್ಷಿ. ಏನು ಸಾಕ್ಷಿನ? ನನ್ನ ಟಿಕೆಟ್ 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 ನೀವು ಬಿಸಾಕಿದ್ರಲ್ಲ. ಏನ್ ಸಾಕ್ಷಿ? ಜನರಲ್ ಆಗಿ ಈ ತರ ಪೆಟ್ಟಿ ಕೇಸ್ಗಳಿಗೆ 500 ರೂಪಾಯಿ ಫೈನ್ ಆಗ್ತಾರೆ. ಆದ್ರೆ ನೀನ್ ಈಗೋನ ಹರ್ಟ್ ಮಾಡಿದ್ಯಾ, ಅದಕ್ಕೇನೆ ಬೆಂಗಳೂರಿಗೆ 500 ಕಿಲೋಮೀಟರ್ ದೂರ ಇದ್ದಂಗೆ ಬಿಟ್ಟು ಹೋಗ್ತಾ ಇದ್ದೀನಿ. ಹೋಗ್ಲಿ, ಕೊಡ್ತೀನಿ. ಬಾಯ್. ಇಲ್ಲೋಡು, ಎಲ್ಲ ಡೋರ್ನು ಲಾಕ್ ಮಾಡಿದ್ದೀನಿ, ಏನು ಟ್ರೈ ಮಾಡೋದಕ್ಕೆ ಹೋಗ್ಬೇಡ. ರೈ ರೈ. ಆದ್ರೆ ಟ್ರೈನ್ ನಿಲ್ಸಕ್ಕೆ ಆಗ್ತಿಲ್ಲ. ಇವತ್ ನಂಗೆ ಒಳ್ಳೇದು ಸಿಕ್ಕಿದೆಯಲ್ಲೋ. ಮಾಡ್ತೀರಾ? ನೀನ್ ವಾಯ್ಸ್ ಅಲ್ಲಿ ಬೇಸ್ ಇಲ್ಲ. ಈ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮನ್ ಬಿಟ್ರೆ ಯಾರು ಇಲ್ಲ. ಕಾಪಾಡೋದಕ್ಕೆ ಈಗ ಯಾರು ಬರಲ್ಲ.